ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಟಾಕ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮ ವೋಟರ್ ಐ ಡಿಗೆ ಆಧಾರ್ ಕಾರ್ಡ್ನ ಹೇಗೆ ಲಿಂಕ್ ಮಾಡೋದು ಅಂತ ಈ ವಿಡದಲ್ಲೇ ತಿಳ್ಕೊಳ್ಳೋಣ ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆ ಯಾಕೆಂತಂದರೆ ಆಧಾರ್ ಕಾರ್ಡ್ನ ವೋಟರ್ ಐ ಡಿಗೆ ಲಿಂಕ್ ಮಾಡೋದು ಕಡ್ಡಾಯವಾಗಿರುತ್ತೆ ಆದ್ದರಿಂದ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಆಲ್ ಇಟ್ಕೊಳ್ಳಿ ನಾನು ಯಾವುದೇ ಯಾವುದೇ ಹೊಸ ಹೊಸ ವಿಡಿಯೋಸ್ ಬಿಟ್ಟರು ನಿಮಗೆ ನೋಟಿಫಿಕೇಶನ್ಸ್ ಬೇಕಾಂತರ ಬರುತ್ತೆ ಇದಕ್ಕೆ ತುಂಬ ಒಂದು ಅಪ್ಪು ಅಪ್ಲಿಕೇಶನ್ ಆಗುತ್ತೆ ಇರುತ್ತೆ ಆ ಅಪ್ಲಿಕೇಶನ್ ಯಾವುದು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ರಿಜಿಸ್ಟರ್ ಮಾಡ್ಕೊಳ್ಳೋದು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನೀವು ನಿಮ್ಮ ಮೊಬೈಲ್ನಲ್ಲಿ ವೋಟರ್ ಎಲ್ಪ್ಲೈನ್ ಅಂತ ಫೇ ಪ್ಲೇಸ್ಟೋರ್ ಅಥವಾ ನೀವು ಆ್ಯಪ್ ಸ್ಟೋರ್ ಆಗಿರಲಿ ಅದರಲ್ಲಿ ವೋಟರ್ ಹೆಲ್ಪ್ಲೈನ್ ಅಂತ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಡೌನ್ಲೋಡ್ ಮಾಡ್ಕೊಂಡ್ರೆ ನೋಡ್ಬೋದು ಈ ಥರ ಇಂಟರ್ಫೇಸ್ ಬರುತ್ತೆ ಇಂಟರ್ಫೇಸ್ ಬಂದಮೇಲೆ ನೀವು ಇಲ್ಲಿ ತ್ರೀ ಡಾಟೆಡ್ ಲೈನ್ನ ಕ್ಲಿಕ್ ಮಾಡಿ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಅಲ್ಲ ಸೈನ್ ಇನ್ ಅಂತ ಇರುತ್ತೆ ನೀವು ಸೈನ್ ಇನ್ ಆಗಬೇಕಾಗುತ್ತೆ ಇಲ್ಲಿ ಅಥವಾ ರಿಜಿಸ್ಟ್ರು ಮಾಡ್ಕೊಬೇಕಾಗುತ್ತೆ ಫಸ್ಟ್ ಟೈಮ್ ನೀವು ಯೂಸರ್ನ ಫೇ ಬಂದಿದ್ದರೆ ಇಲ್ಲಿ ಇಲ್ಲಿ ಆಪ್ಷನ್ ಕೇಳ್ತಿದೆಯಲ್ಲ ವೋಟರ್ ರಿಜಿಸ್ಟ್ರೇಷನ್ ಅಂತ ಈ ವೋಟರ್ ರಿಜಿಸ್ಟ್ರೇಷನ್ನ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಲಾಸ್ಟ್ನಲ್ಲಿ ಇದೆಯಲ್ಲ ಎಲೆಕ್ಟ್ರೋಲ್ ಅಥೆಂಟಿಕೇಷನ್ ಫಾರಮ್ ಸಿಕ್ಸ್ ಬಿ ಅಂತ ಇದೆಯಲ್ಲ ಈ ಫಾರಮ್ ಸಿಕ್ಸ್ ಬಿ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಬೇಕಾಗುತ್ತೆ ಈ ಕ್ಲಿಪ್ ಫಾರಮ್ನ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಲೆಟ್ಸ್ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಲೆಟ್ಸ್ ಸ್ಟಾರ್ಟ್ನ ಮೇಲೆ ಕ್ಲಿಕ್ನ ಮಾಡಿದ್ರೆ ಡೂ ಯು ಹ್ಯಾವ್ ಆಲ್ರೆಡಿ ವೋಟರ್ ಐ ಡಿ ಅಂತ ಕೇಳ್ತಿದೆ ಎಸ್ ಇದ್ದರೆ ಎಸ್ ಅಂತ ಹಾಕಿ ನೋ ಇದ್ರೆ ನೋ ಅಂತ ಹಾಕಿ ನನ್ನ ಹತ್ರ ಇದೆ ಅದಕ್ಕೋಸ್ಕರ ನಾನು ಎಸ್ ಅಂತ ಹಾಕ್ತಾ ಇದ್ದೀನಿ ಇಲ್ಲಿ ನೀವು ವೋಟರ್ ಐ ಡಿ ನಂಬರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಹಾಗೂ ನಿಮ್ಮ ನಿಮ್ಮ ಸ್ಟೇಟನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಂತರ ಫೆಚ್ ಡೀಟೇಲ್ಸ್ನ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗುತ್ತೆ ನಿಮ್ಮ ಡೀಟೇಲ್ಸ್ ಬರುತ್ತೆ ನೋಡ್ಬೋದು ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಇದೆಯಂತ ಒಂದು ಸಲ ನೋಡ್ಕೊಬೇಕಾಗುತ್ತೆ ಇಲ್ಲಿ ನೆಕ್ಸ್ಟ್ನ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡ್ರೆ ಇಲ್ಲಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ಬೋದು ನಿಮ್ಮ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ಆಮೇಲೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಬೇಕಾಗುತ್ತೆ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಆಪ್ಷನಲ್ ಆಗಿ ಇಮೇಲ್ ಐ ಡಿ ಇರುತ್ತೆ ನಿಮ್ಮ ಇಮೇಲ್ ಐ ಡಿ ಬೇಕಾದ್ರೆ ಕೊಡ್ಬೋದು ಇಲ್ಲ ಅಥವಾ ಬಿಡ್ಬೋದು ನಿಮ್ಮ ಇಷ್ಟ ಅದು ಇಲ್ಲಿ ಪ್ಲೇಸ್ ಬಂದ್ಬಿಟ್ಟು ನೀವು ಯಾವ ಪ್ಲೇಸಲ್ಲಿ ಇರ್ತೀರ ಆ ಪ್ಲೇಸ್ನ ಎಂಟ್ರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಡನ್ನ ಮೇಲೆ ಕ್ಲಿಕ್ನ ಮಾಡಿ ನೆಕ್ಸ್ಟ್ ಡನ್ನ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಬೇಕಾಗುತ್ತೆ ಒಂದ್ಸಲ ಕನ್ಫರ್ಮ್ ಮಾಡಿಕೊಂಡು ಇಲ್ಲಿ ಕನ್ಫರ್ಮ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇವರ ಅಪ್ಲಿಕೇಶನ್ ಎಸ್ ಬಿ ಸಬ್ ಸಬ್ಮಿಟೇ ಸಕ್ಸಸ್ಫುಲಿ ಆ್ಯಂಡ್ ಇವರ ರೆಫರೆನ್ಸ್ನ ಐಡಿ ಅಂತ ಕಳಿಸ್ತೀನಿ ನಿಮಗೆ ಮೆಸೇಜ್ ಕೂಡ ಬರುತ್ತೆ ಇಷ್ಟೇ ಫ್ರೆಂಡ್ಸ್ ನೋಡ್ಬೋದಲ್ಲ ತುಂಬ ಈಸಿಯಾಗಿ ಈ ಥರ ನೀವು ಆಧಾರ್ ಕಾರ್ಡ್ ನಿಮ್ಮ ವೋಟರ್ ಐ ಡಿಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡೋದು ತುಂಬ ಈಸಿ ಪ್ರೊಸೆಸ್ಸು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಜೈ ಹಿಂದ್ ಜೈ ಕರ್ನಾಟಕ ಮಾತೆ